ನೀನಿಲ್ಲ ಏನ್ ಮಾಡ್ತಾ ಇದ್ಯಾ? ಏನ್ ಅಂಕಲ್, ನಿಮ್ ಮದ್ವೆ ಹುಡ್ಗಂಗೆ ಅವ್ರ ಮದ್ವೆ ಆಗೋ ಹುಡ್ಗಿ ಮನೆಗ್ ವಿಡಿಯೋ ಶೂಟ್ ಮಾಡಕ್ ಬಂದಿರೋದೆ ಗೊತ್ತಿಲ್ಲ. ವಾವ್, ನಿಮ್ ನೆಟ್ವರ್ಕ್ ತುಂಬಾ ಸ್ಲೋ ಕಣ್ರಿ. ಹೌದು ಅಭಿ, ಇವತ್ತು ವಿಡಿಯೋ ಶೂಟ್ ಮಾಡಕ್ ಬರ್ತಿದ್ದಾರೆ ಅಂತ ಆದ್ಯ ಹೇಳ್ತಾ ಇದ್ಲು. ಪಾಪ ನಿಶಿತ, ಅಲ್ಲಿ ನೋಡಿದ್ರೆ ನಿಮ್ಗೋಸ್ಕರ ವೇಟ್ ಮಾಡ್ಕೊಂಡ್ ಕೂತಿದ್ದಾಳೆ. ಆದ್ರೆ ನೀವು ಮರ್ತೋಗ್ಬಿಟ್ಟಿದ್ದೀರಾ. ಅಲ್ಲ, ನೀವ್ ಮದ್ವೆ ಆಗೋ ಹುಡ್ಗಿ ಮೇಲೆ ಒಂದ್ ಸ್ವಲ್ಪನೂ ಕೇರ್ ಅಂತ ಕನ್ಸನಿಲ್ವಾ? ಅವಳು ನನ್ ಮದ್ವೆ ಆಗ್ತಿರೋ ಹುಡ್ಗಿ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ನೀನ್ ಅವಳ ಬಗ್ಗೆ ಚಿಂತೆ ಮಾಡೋದ್ ಬೇಡ. ಮತ್ತೆ ಗೊತ್ತಿದ್ರು ಮರ್ತಿದ್ದೀರಾ ಅಲ್ಲ? ಓ, ತಂಗಿ ಮಾತ್ರ ಬಂದಿದ್ದಾಳೆ, ಅಕ್ಕ ಬಂದಿಲ್ಲ ಅಂತನ? ನಿಸರ್ಗ ಲಿಮಿಟ್, ಎಲ್ಲ ಲಿಮಿಟ್ ಅಲ್ಲಿ ಇರ್ಬೇಕು. ನೀನ್ ವಿಡಿಯೋ ಶೂಟ್ ಮಾಡಕ್ ಬಂದಿದ್ಯಾ? ಮಾಡ್ಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಸಲ ನೋಡೋಣ ಅಂದ್ರೆ ಅವ್ನ್ ಬಂದೇ ಇಲ್ವಲ್ಲ ಬೇಬಿ, ಇನ್ ಎಷ್ಟು ಹೊತ್ತು ವೇಟ್ ಮಾಡೋದು? ಅವ್ನ್ ರೆಡಿ ಆಗಿ ಬರ್ಬೇಕಲ್ವಾ, ಟೈಮ್ ಆಗತ್ತೆ. ಲೆಟ್ಸ್ ವೇಟ್ ಬೇಬಿ. ಬಂದ ನೋಡಿ. ಲುಕ್ಕು ಒಂದು ಪರ್ಫೆಕ್ಟ್ ಸೆಲೆಕ್ಷನ್ ಅಂತ ಹೇಳಿದ್ದೆ ತಾನೆ. ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ ನಿನ್ ಹುಡ್ಗ. ಸೋ ಹಾಟ್ ಬೇಬಿ. ಅಭಿ, ದಿಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಸ್ಯಾಮ್. ಹಾಯ್. ನಿಮ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಎಲ್ಲ ಸೆಟ್ ಇದೆ, ಸ್ಟಾರ್ಟ್ ಮಾಡೋಣವಾ? ನಮ್ಮ ಹುಡುಗಿ ಅಂತೂ ರೆಡಿ. ಆಲ್ ದ ಬೆಸ್ಟ್ ಬೇಬಿ. ಕುತ್ಕೋ. ಇವಳು ನಿಮ್ಮ ಬೇಬಿನೇ, ನೀವು ಕುತ್ಕೊಳ್ಳಿ. ಓಕೆ, ಫಸ್ಟು ಹುಡುಗ ಹುಡುಗಿ ಕೈಗೆ ಹಾಕಿರೋ ಎಂಗೇಜ್ಮೆಂಟ್ ರಿಂಗ್ ಶಾಟ್ ತಗೊಳ್ಳೋಣ. ಅಭಿ, ನಿಶಿತಾ ಅವ್ರ ಮೇಲೆ ಕೈ ಹಾಕಿ. ಅರೆ, ನೀವು ಎಂಗೇಜ್ಮೆಂಟ್ ರಿಂಗ್ ಹಾಕೊಂಡಿಲ್ವಾ? ಎಲ್ಲಿ ಹೋಯ್ತು ಅಭಿ? ಅಭಿ, ಸಲೋನಿಗೆ ಹೋಗಿದ್ನಲ್ಲ, ಅದಕ್ಕೆ ಬಿಚ್ಚಿಟ್ಟಿದ್ದೆ. ಹೋಗಿ ರಿಂಗ್ ಹಾಕೊಂಡು ಬನ್ನಿ ಅಭಿ. ತುಂಬಾ ರಿಪೇರಿ ಮಾಡೋ ಕೆಲಸ ಬಾಕಿ ಇದೆ. ಮದ್ವೆ ಆದ್ಮೇಲೆ ಎಲ್ಲಾನು ಸರಿ ಮಾಡ್ತೀನಿ. ಬೇಕು ಅಂತಲೇ ಆ ನಿಸರ್ಗ ರಿಂಗ್ ತೋರ್ಸಕ್ ಹೇಳಿದ್ದು. ಛೇ,
ಸಿಗ್ತಾನೆ ಆ ರಿಂಗು. ನಾನು ನೆಕ್ಸ್ಟ್ ಹೇಳಿದ್ದೆ ರಿಂಗ್ ತೆಗಿಬೇಡ ಕಣ, ರಿಂಗ್ ತೆಗಿಬೇಡ ಅಂತ. ಈಗ ನೋಡು ಎಲ್ಲಿಟ್ಟೆ. ಓ, ಎಲ್ಲ ಈ ನನ್ನ ಮಗಂದೇ ಕಿತಾಪತಿ ಇರಬೇಕು. ಇವ್ ನೋಡಿದ್ರೆ ಏನೋ ಛತ್ರಿ ಕೆಲಸ ಮಾಡಿದ್ದಾನೆ ಅನ್ಸುತ್ತೆ. ಚೀಕು, ನನ್ನ ರಿಂಗ್ ಎಲ್ಲಿದೆ ಹೇಳು. ಚೀಕು, ಮರ್ಯಾದೆಯಿಂದ ನನ್ನ ರಿಂಗ್ ವಾಪಸ್ ಕೊಡು. ಬಾರಿ ಇದ್ದಾನೆ ಕಣೆ ನಿಮ್ಮ ಹುಡುಗ. ಏಯ್, ಆಟ ಆಡಿಸ್ಬೇಡ್ವೋ ಪ್ಲೀಸ್. ನನ್ನ ರಿಂಗನ್ನು ವಾಪಸ್ ಕೊಟ್ಬಿಡು. ಹೋಗಿ ಹೋಗಿ ಇವನ್ ಮುಂದೆ ನಾನು ರಿಂಗ್ ತೆಗ್ದಲ್ಲ, ಎಲ್ಲ ನಂದೇ ತಪ್ಪು. ಛೆ, ತಲೆ ಚಚ್ಕೊಂಡು ಏನು ಪ್ರಯೋಜನ ಇಲ್ಲ ಬೇಬಿ. ಮೊದಲು ರಿಂಗ್ ಎಲ್ಲಿದೆ ಅಂತ ಹುಡುಕು. ಸಿಟ್ ಮಾಡ್ಕೋಬೇಡ ಬೇಬಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಈ ಚಿಕ್ಕು ಒಬ್ಬಳು ಮಾತು ಮಾತ್ರ ಚೆನ್ನಾಗಿ ಕೇಳ್ತಾನೆ. ಯಾರವರು? ಆ ಶ್ರಾವಣಿಗೆ ಫೋನ್ ಮಾಡು ಅಂತ ಮಾತ್ರ ಹೇಳ್ಬೇಡಿ. ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ನೀನು ಹೇಳೋದು ಸರಿನೇ. ನನ್ನಿಂದ ಸುಮ್ಮನೆ ಎಲ್ಲರೂ ಮದುವೆಯಲ್ಲಿ ಅಪ್ಸೆಟ್ ಆಗಿರೋದು ನನಗೂ ಇಷ್ಟ ಇಲ್ಲ. ಆದಷ್ಟು ನಗ್ನಗ್ತಾ ಇರೋಕ್ಕೆ ಟ್ರೈ ಮಾಡ್ತೀನಿ. ಅಯ್ಯೋ, ಬಾಯ್ಲಿ. ನೋಡು ಶ್ರಾವಣಿ, ನಿನ್ನ ಮನಸ್ಸು ಎಷ್ಟು ಭಾರವಾಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ಮದುವೆ ಮುಗಿಯೋದ್ರೊಳಗೆ ಈ ಭಾರನ ತಡೆಯೋ ಶಕ್ತಿ ಆ ದೇವರು ನಿನಗೆ ಕೊಡ್ತಾನೆ. ನೀನೇನೋ ಯೋಚನೆ ಮಾಡಬೇಡ, ಸರಿನಾ? ಅಭಿ ಕಾಲ್ ಮಾಡ್ತಾ ಇದ್ದಾನೆ. ಅಭಿನಾ? ಅವನು ಯಾಕೆ ಕಾಲ್ ಮಾಡ್ತಾ ಇದ್ದಾನೆ? ಏನು ವಿಷಯ? ಗೊತ್ತಿಲ್ಲ, ನಾನು ವಾಪಸ್ ಹೋಗಿಲ್ಲ ಅಂತ ಮೊದಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಫೋನ್ ರಿಸೀವ್ ಮಾಡಿ ಮಾತಾಡು, ಪರವಾಗಿಲ್ಲ. ಹಲೋ. ಹಲೋ ಶ್ರಾವಣಿ, ನನಗೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಹಾಂ ಹೇಳು, ಏನಾಯ್ತು? ನನ್ನ ಎಂಗೇಜ್ಮೆಂಟ್ ರಿಂಗ್ ಕಾಣಿಸ್ತಾ ಇಲ್ಲ. ಚೀಕು ಎಲ್ಲೋ ಎತ್ತಿಟ್ಟಿದ್ದಾನೆ. ಪ್ಲೀಸ್ ಅವನ ಹತ್ರ ಮಾತಾಡು, ಅವನು ನೀನು ಹೇಳ್ದಂಗೆ ಕೇಳ್ತಾನಲ್ವಾ. ನೀನು ವಾಪಸ್ ಕೊಡಕ್ಕೆ ಹೇಳು. ಸರಿ, ಒಂದು ಕೆಲಸ ಮಾಡು, ಫೋನ್ನ ಗೊತ್ತು, ಫೋನ್ನ ಲೌಡ್ ಸ್ಪೀಕರಿಗೆ ಹಾಕ್ತಿದ್ದೀನಿ, ಮಾತಾಡು. ಚಿಕ್ಕು, ಯಾಕೋ ಪುಟ್ಟ ಇಷ್ಟೊಂದು ತರಲೆ ಮಾಡ್ತಾ ಇದೀಯಾ? ಅಭಿ ರಿಂಗ್ನ ಯಾಕೆ ಎತ್ಕೊಂಡೆ ನೀನು? ಅಭಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಕಣು. ಹೀಟ್ಗೆ ಹಾಕಿದ್ ಸಾಕು, ಅವನಿಗೆ ನನ್ನ ರಿಂಗ್ ಕೊಡಕ್ ಹೇಳ್ತೀಯಾ? ಚಿಕ್ಕ ಪುಟ್ಟ, ಸುಮ್ಮನೆ ಅವನಿಗೆ ತೊಂದರೆ ಕೊಡ್ಬೇಡ ಕಣು. ಹೋಗ್ಲಿ, ನಂಗಾದ್ರೂ ರಿಂಗ್ ಎಲ್ಲಿಟ್ಟಿದ್ಯಾ ಅಂತ ತೋರಿಸ್ತೀಯಾ? ಹೋಗು, ರಿಂಗ್ ಎಲ್ಲಿದೆ ಅಂತ ತೋರಿಸು. ಬರೀ ಇಂಥವೇ ಆಯ್ತು. ಒಂದು ರಿಂಗ್ ಎಲ್ಲಿದೆ ಅಂತ ತೋರ್ಸದ್ನ? ಸಿಕ್ತು ಸಿಕ್ತು, ಇಲ್ಲೇ ಇದೆ. ಹಲೋ ಅಭಿ, ಒಂದ್ ನಿಮಿಷ ನನ್ ಮಾತು ಕೇಳು. ಅದು ನಿಜವಾಗ್ಲೂ ನನ್ನ ಪಾಸ್ಪೋರ್ಟ್ ಕಳ್ದೋಗಿತ್ತು. ನೀನ್ ಹೇಳ್ದಂಗೆ ನಾನು ಯಾವ ಸ್ಕೀಮು ಹಾಕೊಂಡಿಲ್ವೋ? ಹಲೋ ಅಭಿ, ಫೋನ್ ಯಾಕೆ ಕಟ್ ಮಾಡಿದೆ? ಆ ಹುಡುಗಿನ ಮಾತಾಡ್ತಿದ್ದಾಳೆ, ನಿನಗೆ ಸಹಾಯ ಮಾಡಿದ್ದಾಳೆ. ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ನಿನ್ನ ಕೈನಲ್ಲಿ. ಒಂದು ಕೆಲಸ ಮಾಡಿ ನೀವು. ಏನು? ಹೋಗಿ ಆ ಶ್ರಾವಣಿ ಮನೆಯಲ್ಲೇ ಸೇವೆ ಮಾಡ್ಕೊಂಡು ಇದ್ಬಿಡಿ. ಹೋಗ್ತಾ ಬರ್ತಾ ಥ್ಯಾಂಕ್ಸ್ ಹೇಳ್ತಾ ಇರ್ಬೋದು. ಹೋಗೋದು ಹೋಗ್ತೀರಾ? ಈ ನನ್ನ ಮಗನ ನಿಮ್ಮ ಜೊತೆಲೇ ಕರ್ಕೊಂಡು ಹೋಗ್ಬಿಡಿ. ಏ ಅಭಿ, ನಿಂತ್ಕೊಳ್ಳ ಅಲ್ಲಿ. ಪರವಾಗಿಲ್ಲ ಬಿಡೆ, ಕೋಪ ಮಾಡ್ಕೊಳ್ಳೋದಕ್ಕೆ ಅವನಿಗೂ ಸುಮಾರು ಕಾರಣಗಳಿರುತ್ತೆ.
ಅರ್ಶನ ಹಚ್ಚಿದ ಆಯ್ತಲ್ಲ, ಮದುಮಗಳಿಗೆ ಮಂಗಳ ಸ್ನಾನ ಮಾಡಿಸಿ. ಒಬ್ಬ ಮಗಳಿಗೆ ಮಂಗಳ ಸ್ನಾನ ಮಾಡಿಸಿ ಅಂದ್ರೆ ಇಬ್ರು ಮಕ್ಕಳಿಗೂ ಮಾಡಿಸ್ಬಿಟ್ರಲ್ಲ. ಅಯ್ಯೋ ಹುಚ್ಚುಡ್ಗಿ, ನೀನ್ ಯಾಕೆ ಇಲ್ಲಿ ಬಗ್ಗಕ್ಕೋದೆ ನೋಡು? ಎಲ್ಲ ಮಂಗಳ ಸ್ನಾನದ ಜೊತೆ ಅರ್ಶನ ಹಚ್ಚಿಬಿಟ್ರಲ್ಲ, ನಿನ್ ಮದ್ವೆ ಆಗೋದು ಒಂದೇ ಬಾಕಿ.